ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬಿಡೋ ದಕ್ಷಿಣ ಕ್ಷೇತ್ರ ಇಲ್ಲಿ ಶಾಮರಾಜ್ ಶಿವಶಂಕರಪ್ಪ ಅವರು ನಿರಂತರವಾಗಿ ಶಾಸಕರಾಗ್ತಾ ಬರ್ತಾ ಇದ್ದಾರೆ ಅಂದ್ರೆ ಮೂರು ಸಾರಿ ಇಲ್ಲಿ ಹದಿನೈದು ಸಾವಿರ ಓಟ್ ಇಂದ ಯಶವಂತರಾವ್ ಜಾಧವ್ ವಿರುದ್ಧ ಗೆದ್ದಿದ್ರು ಸೊ ಈ ಬಾರಿ ಅಜಯ್ ಕುಮಾರ್ ಇಲ್ಲಿ ಬಿಜೆಪಿಯಿಂದ ಟ್ರೈ ಮಾಡ್ತಾ ಇದ್ದಾರೆ ಶಾಮರಾಜ್ ಶಿವಶಂಕರಪ್ಪ ಕಾಂಗ್ರೆಸ್ ಇಂದ ನಿಲ್ತಾರೆ ಅಮರ್ ಉಲ್ಲಾ ಖಾನ್ ಜೆಡಿಎಸ್ ಇಂದ ನಿಲ್ತಾರೆ ಈ ಕ್ಷೇತ್ರ ಅಲ್ಪಸಂಖ್ಯಾತರು ಹೆಚ್ಚಾಗಿ ಕಾಂಗ್ರೆಸ್ಗೆ ಓಟ್ ಆಗೋ ಕಾರಣ ಶಾಮ್ನೂರ್ ಪರ್ಸೆಂಟ್ ಗೆಲ್ತಾರೆ ಅಂತ ಬರೀಬಹುದೇನೋ ಮಲ್ಲಿಕಾರ್ಜುನ್ ಅವ್ರ ಇದೊಂದು ಫ್ಯಾಕ್ಟ್ ಅಲ್ಲಿ ವರ್ಕ್ ಆಗುತ್ತೆ ಬಟ್ ಈ ಕ್ಷೇತ್ರದಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಾಮ್ನೂರ್ ಅವರು ಮತ್ತೆ ಅರ್ಜಿ ಹಾಕಿದ್ದಾರೆ ಟಿಕೆಟ್ ಬೇಕು ಅಂತ ತೊಂಬತ್ತ ಎರಡು ವರ್ಷ ಅವ್ರಿಗೆ ವಯಸ್ಸು ಆಗ್ಲಿ ವಯಸ್ಸಾಗಿದೆ ಕೇಳಿಸಲ್ಲ ಕಿವಿ ಸರಿಯಾಗಿ ಬೇಡ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಸಿಎಂ ಆಗಿರ್ಬೇಕಾದ್ರೆ ಅವ್ರನ್ನ ಮಂತ್ರಿ ಪದವಿಯಿಂದ ತೆಗೆದಿದ್ರು ತೆಗೆದು ಅವ್ರ ಮಗನ ಕೊಟ್ರು ಹಾಗೊಂದು ಮಾತು ಹೇಳಿದ್ರು ನನಗೆ ಮಂತ್ರಿನೂ ಬೇಡ ಏನು ಬೇಡ ರೀ ಅದ್ರ ಬೆಂಜ್ ಕಾರ್ ಇದೆ ಬೆಂಜಲ್ಲಿ ಓಡಾಡೋದು ಆರಾಮಾಗಿ ಹೆಲಿಕಾಪ್ಟರ್ ಓಡಾಡ್ತೀನಿ ನನಗೇನು ಮಂತ್ರಿ ಬೇಕಾಗಿಲ್ಲ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸೊ ಆಗ್ಲೇ ಇದು ಎರಡ್ ಸಾವಿರದ ಹದಿನೇಳರ ಮಾತು ಹದ್ನೋ ಹೇಳಿ ಅವ್ರಲ್ಲಿ ರೆಸಲ್ಯೂಷನ್ ಇದೆ ವರ್ಷ ಆದ್ಮೇಲೆ ಟಿಕೆಟ್ ಕೊಡಲ್ಲ ಮಗ ಫ್ಯಾಮಿಲಿ ಟಿಕೆಟ್ ಚರ್ಚೆ ಆಯ್ತು ಚರ್ಚೆ ಆಗಿದೆ ಬಟ್ ಬಿಜೆಪಿ ಇದೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಅಲ್ಲಿ ರೆಸಲ್ಯೂಷನ್ ಆಗಿಲ್ಲ ಅದು ತೊಂಬತ್ತೆರಡು ವರ್ಷ ಆಗಿದೆ ಅವ್ರ ರಾಜಕಾರಣ ಮಾಡಕ್ ಆಗ್ತಿಲ್ಲ ಈಗ ಕ್ಷೇತ್ರ ನೋಡಕ್ ಆಗಲ್ಲ ಅವ್ರಿಗೆ ಬೇಕಾ ಮಗ ಮಗ ಇದಾರಪ್ಪ ಸಾಕಾಗಿ ಯಾಕೆ ಇನ್ನು ಅಂತ ಅವ್ರ ಹತ್ರ ಬೆಂಜ್ಕಾರ ಇದೆ ಓಡಕೊಳಿ ಬಿಡಿ ನೀವ್ ಹೇಳಕ್ ಯಾರ ಅಂತ ಹೇಳಿ ಅವ್ರು ಹೇಳಿದ್ರು ಅಲ್ಲ ನೀ ನಮ್ಮ ಮನೆ ಬರ ನಾವೇನೋ ರಾಜಕೀಯ ಮಾಡ್ತೀವಿ ಅವತ್ತೆಲ್ಲೋ ಹೇಳ್ತಾರ ಯಾವ್ ಪುಟ್ಕೋಸಿ ಎಮ್ ಎಲ್ ಎ ಸೀಟು ಅದೇ ಪುಟ್ಕೋಸಿ ಸೀಟ್ ಕೆಲವ್ರು ಬೇಕಾಗತ್ತೆ ಹಂಗಾರೆ ಬೇಡ ನನ್ನ ಹತ್ರ ಐತೆ ಬರ್ಲ ಅನ್ನೋದ್ ಯಾಕೆ ಬರ್ಬೇಕು ಮತ್ತ ಅಪ್ಲಿಕೇಶನ್ ಯಾಕೆ ಯಾಕೆ ನಿಲ್ಬೇಕು ಅನ್ಬೇಕು ಘೋಷಣೆ ಮಾಡ್ಬೇಕು ಗಂಟಾ ಘೋಷ ನಾನು ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ನಾನ್ ಇಂಥವ್ರು ಬಿಟ್ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಬೇಕಲ್ಲ ಪಾಪ ಮಗ ಅಲ್ಲಿ ಡೋಲಾಯಮಾನಸ ಸನ್ನಿವೇಶ ಮಲ್ಲಿಕಾರ್ಜುನ ಅವ್ರದ್ದು ಗೆದ್ಕಪ್ಪ ಇನ್ನೂ ಬೇರೆ ಬೇರೆ ಅವ್ರಿಗೆ ಯೂಥ್ ಕೊಡೋದಾಗಿತ್ತಪ್ಪ ನಿಮಗೆ ನಮಗೆ ತೊಂಬತ್ತೊಂದು ವಯಸ್ಸಾಯ್ತು ಅಂತ ಇದೆ ಹೌದು ಅವ್ರ ಗದ್ದೇ ವಯಸ್ಸಲ್ಲ ತೊಂಬತ್ತೆರಡು ತೊಂಬತ್ತೆರಡು ಹಿರಿಯ ರಾಜಕಾರಣಿ ಒಳ್ಳೇದಾಲಿ ಓಕೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ